ಹಾಯ್ ಹಲೋ, ನಾನು ಕನ್ನಡಿಗ ಚರಣ್ ರಾಜ್. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, March 30 ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು. ಆಮೇಲೆ ಮಾಡಿಸ್ಬೋದಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಆಮೇಲೆ ಮಾಡಿಸ್ಬೋದು. ಆದರೆ ಏನಪ್ಪ ಅಂತ ಅಂದರೆ, March 30 ಒಳಗಡೆ ಮಾಡಿಸಿದ್ರೆ 1,000 ರೂಪಾಯಿ ಪೆನಾಲ್ಟಿ ಬೀಳುತ್ತೆ. April 1 ಮೇಲೆ ಮಾಡಿಸಿದ್ರೆ ಪೆನಾಲ್ಟಿ ಎಷ್ಟಾಗ್ತಾರೋ ಗೊತ್ತಾಗಲ್ಲ, 5,000 ತನಕ ಕೂಡ ಹೋಗ್ಬೋದು. ಮತ್ತು ನಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂತ ಅಂದರೆ, ಬನ್ನಿ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋ ಬರಲು ಬೆಲ್ ಬಟನ್ನ ಒತ್ತಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಅಥವಾ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೊಡಿರಿ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಫಸ್ಟ್ ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಆದರೆ ಅದು ಓಪನ್ ಆಗಲ್ಲ, ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಹೋಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಲಿಂಕ್ ಆಧಾರ್ ಸ್ಟೇಟಸ್ನ ಸೆಲೆಕ್ಟ್ ಮಾಡಿ, ಅದರ ಮೇಲೆ ಕ್ಲಿಕ್ ಆದಮೇಲೆ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಫಸ್ಟು ನೀವು ಪಾನ್ ನಂಬರ್ನ ಹಾಕಿ, ನಂತರ ಆಧಾರ್ ನಂಬರ್ನ ಹಾಕಿ. ಪಾನ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಿದ್ಮೇಲೆ ಈ ಥರ ಬಂದರೆ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ. ಅಥವಾ ಒಂದು ವೇಳೆ ಈ ಥರ ಏನಾದರೂ ಬಂತು ಅಂದರೆ, ಇಲ್ಲಿ ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್ ಅಂತ ಹೇಳಿ ಲಾಸ್ಟು 2 ಡಿಜಿಟ್ ಬಂದಿದೆ, ನಿಮ್ಮ ಆಧಾರ್ ಕಾರ್ಡ್ನ ಲಾಸ್ಟ್ 2 ಡಿಜಿಟ್ ಇದಾಗಿದೆ. ಸೊ ಈ ಥರ ಬಂತು ಅಂದರೆ ಲಿಂಕ್ ಆಗಿದೆ ಅಂತ ಅರ್ಥ. ಸೊ ಯಾರ್ಯಾರು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ, ಕೂಡಲೇ ಲಿಂಕ್ ಮಾಡಿಸ್ಕೊಳ್ಳಿ, ಜಾಸ್ತಿ ಪೆನಾಲ್ಟಿ ಹಾಕ್ಸ್ಕೋಬೇಡಿ. ಸೊ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.